ದರ್ಶನ್ ಸರ್, ಸುದೀಪ್ ಸರ್ ಇವರೆಲ್ಲ ಆದಮೇಲೆ ನನಗೆ ಪರ್ಸ್ನಲಿ ಮತ್ತೆ ಕನೆಕ್ಟ್ ಆಗಿದ್ದೇನೆ ರಕ್ಷಿತ್ ಶೆಟ್ಟಿ. ದರ್ಶನ್ ಸರ್ ಅಂದರೆ ಪರ್ಸ್ನಾಲಿಟಿ, ಅಪ್ಪು ಸರ್ ಅಂದರೆ ಫೈಟ್, ಡ್ಯಾನ್ಸ್, ಎಸ್ ಸರ್ ಅಂದರೆ ಡೈಲಾಗ್ ಹೇಳೋ ಫ್ಲೋ, ಇಂಟೋನೇಷನ್ಸ್. ಸೊ ಅಜ್ಜಿ ಒಬ್ಬ ಯಾರೋ ಒಂದು ಬಸ್ ಮೇಲಿರೋ ಒಂದು ಪೋಸ್ಟ್ ನೋಡ್ಕೊಂಡು ಅಳ್ತಾ ಇರ್ತಾರೆ. ಏನಾರ ಬೇಜಾರಾದಾಗ, ಮೂಮೆಂಟ್ಸ್ ಆದಾಗ ಯೂಟ್ಯೂಬಲ್ಲಿ ಹೋಗಿ ಎಸ್ ಸರ್ ವಾಟ್ಸಪ್ ಸ್ಟೇಟಸ್ ಅಂತ ಸುಮ್ಮನೆ ಟೈಪ್ ಮಾಡಿ. ಅಪ್ಪು ಸರ್ ಅಂತೂ ಎಲ್ರಿಗೂ ನಮ್ಮನೆ ಮಗ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಎಲ್ಲ. ನೀವು ಕರ್ನಾಟಕದ ಯಾವುದೇ ಫ್ಯಾಮಿಲಿಗೆ ಹೋದರೂ ನಮ್ಮನೆ ಮಗ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಅವಾಗ ಉಳಿದವರು ಕಂಡಂತೆ ಟೈಮಲ್ಲಿ ಕೆಲವ್ರಿಗೆ ಮಾತ್ರ ಅವ್ರ ಸಿನಿಮಾಗಳು ಇಷ್ಟ ಆಗ್ತಾ ಇತ್ತು, ಎಲ್ಲರಿಗೂ ಇಷ್ಟ ಆಗ್ತಾ ಇರಲಿಲ್ಲ. ಯಶ್ ಅವರು ನನಗೆ ಪರ್ಸ್ನಲಿ ನನ್ನ ಇನ್ಸ್ಪೈರ್ ಮಾಡಿದ್ದು ಈ ಫೀಲ್ಡಿಗೆ ಬರೋಕ್ಕೆ ಯಶ್ ಸರ್. ನಾನು ಹೇಳಿದ್ನಲ್ಲ ಫ್ಯಾನ್ ವಾರ್ ಅಂತ, ನಾನು ಯಶ್ ಸರ್ ಪ್ರಕಾರ ನಾನೇ ನಿಂತಿದ್ದು, ನಾನು ಯಶ್ ಫ್ಯಾನ್ಸಲ್ಲಿ ನಾನು ಆ ಥರ. ಸೊ ಅವರು ಆಗ ಅವಾಗಿನ್ನ KGF ಆಗಲಿ ಏನೂ ಬಂದಿರಲಿಲ್ಲ ಆ ಟೈಮಲ್ಲಿ, ಇನ್ನು ಗೂಗ್ಲಿ ರಾಮಾಚಾರಿ ಆ ಟೈಮಲ್ಲಿ ಅವರು ಇಂಡಸ್ಟ್ರೀಲಿ ಒಬ್ಬರು ಸ್ಟಾರ್ ಆಗಿದ್ರು. ಅವರು ಯಾವುದೇ ಇಂಟರ್ವ್ಯೂಗಳು ಮಾತಾಡ್ತಾ ಇದ್ರು, ಅವ್ರು ಹೇಳ್ತಾ ಇದ್ದರು ಇಂಡಸ್ಟ್ರಿಗೆ ಬನ್ನಿ ಪರವಾಗಿಲ್ಲ ಏನೂ ಆಗಲ್ಲ ಬನ್ನಿ, ನಾವೇ ಹಳ್ಳಿಲೆಲ್ಲ ಕಟ್ಟಲ್ಲಿ ಕುತ್ಕೊತಾ ಇದ್ದೀವಿ ನಾವೇ ಮಾಡಿದ್ದೀವಿ ನಿಮಗಾಗಲ್ವಾ ಬನ್ನಿ, ಕನ್ಸು ಕಾಣೋದು ಇಂಪಾರ್ಟೆಂಟ್ ಅಂತ. ಸೊ ನನಗೆ ಚಿಕ್ಕ ವಯಸ್ಸಿನ ನಾನು ಕನ್ಸು ಕಾಣ್ತಾ ಇದ್ದಿದ್ದರಿಂದ ನಾನು ತುಂಬ ಕನೆಕ್ಟ್ ಆಗಿದೆ. ಸೊ ತುಂಬ ದೊಡ್ಡದಾಗಿ ಹೆಂಗೆ ಕನ್ಸು ಕಾಣಬೇಕು ಅಂತ ಹೇಳ್ಬೋದು. ಮತ್ತು ಕೆಲವು ಅವ್ರ ಸಾಂಗ್ ಲಿರಿಕ್ಸ್ಗಳು ಕೂಡ ಹಾಗೆ ಇರ್ತಿತ್ತು, ಕೆಲವೊಂದು ಲೈಟ್ ಕಂಬಕ್ಕೆ ಸ್ಟಾರ್ ಕಟ್ತೀವಿ ನಮ್ಮ ಊರಲ್ಲಿ ಸ್ಟಾರು ಆಯ್ತೀವಿ ಅಂತ. ಸೊ ನನಗೆ ಪರ್ಸ್ನಲಿ ತುಂಬ ಇನ್ಸ್ಪಿರೇಷನ್. ಒಂದು ಬ್ಯಾಕ್ಗ್ರೌಂಡ್ ಇಲ್ದಿರ ವಿತ್ ಝೀರೋ ಬ್ಯಾಕ್ಗ್ರೌಂಡ್ ಅಷ್ಟು ಅಚೀವ್ ಮಾಡಿದ್ರೆ ಹೇಗೆ ಅಂತ, ಅವ್ರ ಹಾರ್ಡ್ ವರ್ಕ್ ಇರ್ಬೋದು, ಡೆಡಿಕೇಶನ್ ಇರ್ಬೋದು, ಎಲ್ಲರಿಗೂ ಒಂದು ಅವಮಾನ ಅಂತೆಲ್ಲ ಆಗಿರುತ್ತೆ ಅದೆಲ್ಲ. ಏನೇ ಆದಾಗಲೂ ಕೂಡ ಈಗ ಯಾರಿಗೇ ಆದರೂ ಕೂಡ ಒಂದು ಅವಮಾನ ಆದಾಗ ಅವರು ಎಲ್ಲ ವಿತ್ ಝೀರೋ ಬ್ಯಾಕ್ಗ್ರೌಂಡ್ ಬಂದಿರ್ತಾರೆ. ಅವರು ಕೂಡ ಅವ್ರೇನು ಅವ್ರ ಓನ್ ಡೈರೆಕ್ಷನ್ ಆಗಿಲ್ಲ, ಬಟ್ ಅಷ್ಟು ಅಚೀವ್ ಮಾಡಿದ್ದಾರೆ, ಅದೆಲ್ಲ ನಮ್ಗೊಂದು ಇನ್ಸ್ಪಿರೇಷನ್ ಆಗುತ್ತೆ. ನಾವು ಒಂದಿನ ಆಗ್ತೀವಿ, ಏನೋ ಒಂದು ಅಚೀವ್ ಮಾಡ್ತೀವಿ ವಿತ್ ಝೀರೋ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ, ಅವ್ರು ಅಷ್ಟು ಮಾಡಿದ್ರೆ ನಾವು ಒಂದು ಸ್ವಲ್ಪ ಆದ್ರೂ ಮಾಡ್ತೀವಿ ಅಂತ ನಮ್ಗೊಂದು ನಂಬಿಕೆ ಬರುತ್ತೆ. ಸರ್, ಯಾರೇ ದೊಡ್ಡ ಆ್ಯಕ್ಟರ್ಸ್ ಹೆಸರು ನೀವು ಹೇಳಿದಾಗ ನಾನು ಯೂಶಲಿ ಮನೇಲಿ ಏನು ಮಾಡೋದಂದರೆ ಅವ್ರ ಹೆಸರನ್ನ ಟೈಪ್ ಮಾಡಿ ಅವ್ರ ಚಿಕ್ಕ ವಯಸ್ಸಿಂದ ಹೇಗೆ ಬೆಳೆದ್ರು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಅವ್ರು ಹೆಂಗೆ ಬಂದರು. ನಾನು ಆ ಸ್ಟ್ರಗಲ್ಸ್ ಇರುತ್ತೆ ಅಲ್ಲ, ಸ್ಟ್ರಗಲ್ ಅನ್ನೋದಕ್ಕಿಂತ ಅದು ಸ್ಟೆಪ್ಸ್ ಹತ್ತು ಸ್ಟೇಜಸ್ ಇರುತ್ತಲ್ಲ, ಅದನ್ನು ನಾನು ಇನ್ಸ್ಪಿರೇಷನ್ ಆಗಿ ತೊಗೊಳ್ತೀನಿ. ಬಿಕಾಸ್ ನನ್ನ ಫ್ಯಾಮಿಲಿಲೂ ಯಾವ ಫ್ಯಾಮಿಲಿ ಇದು ಫಿಲಮ್ ಬ್ಯಾಕ್ಗ್ರೌಂಡ್ ಅವರಿಲ್ಲ. ಸೊ ನನಗೂ ಒಂದು ಕನಸಿತ್ತು, ಇದು ಆಡಿಷನ್ ಕೂಡ ಬಂತು, ಬಂದೆ, ಲಕ್ಕಿಲಿ ಸೆಲೆಕ್ಟ್ ಆದೆ. ಸೊ ಅವ್ರ ಸ್ಟೋರೀಸ್ ಹೆಂಗಿತ್ತು, ಈಗ ಇಲ್ಲಿಗೆ ನನ್ನ ಎಂಡಲ್ಲ, ಇನ್ನು ಮುಂದೆ ಸ್ಟ್ರಗಲ್ ಮಾಡಲೇಬೇಕು ನಾನು, ಈ ಥರ ಈಸಿಯಾಗಿ ಸಿಗ್ದಂಗೆ ಸಿಗಲ್ಲ ಎಲ್ಲಾನು. ನಾನು ಎಸ್ ಸರ್ ದೊಡ್ಡ ಫ್ಯಾನು. ಎಷ್ಟು ಫ್ಯಾನ್ ಅಂದರೆ ಆ್ಯಕ್ಚುಲಿ ಅವ್ರ ಡೈಲಾಗ್ ಹೇಳಿದ್ದಕ್ಕೆ ನಂಗೆ ಈ ಫಿಲಮಲ್ಲಿ ಚಾನ್ಸ್ ಸಿಕ್ಕಿದೆ. ಆ್ಯಕ್ಚುಲಿ ಆಡಿಷನ್ಸ್ ಕಾಲ್ ತೊಗೋಬೇಕಾದ್ರೆ ಪ್ರಶಾಂತ್ ಸರ್ ಅಂತ ನಾವು ಅಲ್ಲಿ ಹೋಗಿ ಕೇಳಿದ್ವಿ, ಅವ್ರು ನಿಮ್ಮದು ಪ್ರೊಫೈಲು ಮತ್ತು ನಿಮ್ದು ಯಾವ್ದಾರು ಫೋಟೋ ವೀಡಿಯೋಸ್ ಇದ್ದರೆ ಕಳಿಸೋದು. ನಾನು ಹೆಸರದು ಒಂದು ಡೈಲಾಗ್ ಹೇಳಿದ್ದೆ, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿದು. ಸೊ ಆ ಡೈಲಾಗ್ನ ಕಳಿಸ್ದೆ, ಅದನ್ನ ನೋಡಿ ಆ್ಯಕ್ಚುಲಿ ನಾನು ಸೆಲೆಕ್ಟ್ ಆಗಿದ್ದು. ನನಗೆ ಹೆಸರ್ ಜೀವನದಲ್ಲಿ ತುಂಬ ಇನ್ಸ್ಪಿರೇಷನು. ಇವಾಗ ಏನಾರು ಅಂದರೆ ನಾರ್ಮಲ್ ಲೈಫಲ್ಲಿ ಏನಾರು ಬೇಜಾರಾದಾಗ, ಮೂಮೆಂಟ್ಸ್ ಆದಾಗ ಯೂಟ್ಯೂಬಲ್ಲಿ ಹೋಗಿ ಎಸ್ ಸರ್ ವಾಟ್ಸಪ್ ಸ್ಟೇಟಸ್ ಅಂತ ಸುಮ್ಮನೆ ಟೈಪ್ ಮಾಡ್ತೀನಿ. ಒಂದೊಂದು ಮೋಟಿವೇಶನ್ ವೀಡಿಯೋಸ್ ಇರುತ್ತೆ ಕೆಲವು, ಅದು ಕೇಳಿದಾಗ ಓ ಹಿಂಗೆ ಆಗೋಣ ಬಿಡುಗರು, ಯಾವನ್ನು ಏನು ಹೇಳಿದ್ರೇನು, ನಾವು ಬೆಳಿತೀವಿ, ಆ ಛಲ ಇದ್ದರೆ ಸಾಕು, ಅವರ ಮೋಟಿವೇಶನ್ ತುಂಬ ಕೊಡ್ತಾರೆ ಎಲ್ರಿಗೂ. ಸೊ ಆ ಥರ ನನಗೆ ತುಂಬ ಇನ್ಸ್ಪಿರೇಷನ್ ಎಸ್ ಸರ್. ನನಗೆ ಇಂಡಸ್ಟ್ರಿಯಲ್ಲಿ ಮತ್ತು ಎಸ್ ಸರ್, ದರ್ಶನ್ ಸರ್, ಸುದೀಪ್ ಸರ್ ಇವರೆಲ್ಲ ಆದಮೇಲೆ ನನಗೆ ಪರ್ಸ್ನಲಿ ಮತ್ತೆ ಕನೆಕ್ಟ್ ಆಗಿದ್ದೇನೆ ರಕ್ಷಿತ್ ಶೆಟ್ಟಿ. ಯಾಕಂದರೆ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್, ಅವ್ರು ಕೂಡ ಇಂಜಿನಿಯರ್. ಸೊ ನನಗೆ ಅನಿಸಿತ್ತು ನನ್ನ ಮೈಂಡ್ ಸೆಟ್ಗೆ ಏನೋ ರಿಲೇಟ್ ಆಗ್ತಾಯಿತ್ತು, ಏನೋ ಡಿಫ್ರೆಂಟಾಗಿ ಏನೇನೋ ಮಾಡ್ತಾಯಿತ್ತು. ಅವಾಗ ಉಳಿದವರು ಕಂಡಂತೆ ಟೈಮಲ್ಲಿ ಕೆಲವ್ರಿಗೆ ಮಾತ್ರ ಅವ್ರ ಸಿನಿಮಾಗಳು ಇಷ್ಟ ಆಗ್ತಾಯಿತ್ತು, ಎಲ್ಲರಿಗೂ ಇಷ್ಟ ಆಗ್ತಾ ಇರಲಿಲ್ಲ. ಏನೋ ಡಿಫ್ರೆಂಟ್, ಏನೋ ಬೇರೆ ಬೇರೆ ಥರ ಮಾಡ್ತಾರಪ್ಪ ಅಂತ. ಅದಾದಮೇಲೆ ಎಲ್ಲರೂ ಅಕ್ಸೆಪ್ಟ್ ಮಾಡೋದು, ಎಲ್ಲರೂ ಅಕ್ಸೆಪ್ಟ್ ಮಾಡೋದು. ಸೊ ಅವಾಗ ನನಗೆ ಅನಿಸಿದ್ದೇನಂತ ಅಂದರೆ, ಓಕೆ ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ದೆ ನನಗೆ ಮುಂಚೆನೇ ಗೊತ್ತಿತ್ತು, ನನಗೆ ಮುಂಚೆನೇ ಗೊತ್ತಾಗಿತ್ತು ಏನೋ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ. ಸೊ ನನಗೆ ಅವ್ರು ಕೂಡ ಇನ್ಸ್ಪಿರೇಷನ್. ಈಗ ಕರೆಂಟ್ಲಿ ನನ್ನ ಫೇವ್ರೇಟ್ ಡೈರೆಕ್ಟರ್ಸ್ ಅಂತ ನನಗೂ ಗೊತ್ತಾಗಲ್ಲ, ಅವ್ರು ಮಾಡೋ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಬೇರೆ ಬೇರೆ ಥರ ಕ್ಯಾರೆಕ್ಟರ್ಸ್ ಕನ್ನಡಗೆ ಹೊಸ ಹೊಸ ಟ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅವ್ರು ಲೈಕ್ ಪ್ರತಿಯೊಬ್ಬರು ಸ್ಟಾರಿಂದ ಪ್ರತಿಯೊಬ್ಬರು ಸೆಲೆಬ್ರಿಟಿಯಿಂದ ಒಂದು ಕಲಿ ಒಂದು ರೀತಿ. ಈಗ ದರ್ಶನ್ ಸರ್ ಅಂದರೆ ಪರ್ಸ್ನಾಲಿಟಿ, ಅಪ್ಪು ಸರ್ ಅಂದರೆ ಫೈಟ್, ಡ್ಯಾನ್ಸ್, ಎಸ್ ಸರ್ ಅಂದರೆ ಡೈಲಾಗ್ ಹೇಳೋ ಫ್ಲೋ, ಇಂಟೋನೇಷನ್ಸು. ಸೊ ಒಬ್ಬೊಬ್ಬರಿಂದ ಪ್ರತಿಯೊಬ್ಬರಿಂದನೂ ಒಂದೊಂದು ರೀತಿ ಕಲ್ತಿದ್ದೀವಿ, ಒಂದೊಂದೊಂದು ಒಂದು ಕಲ್ತಿನ ಅಡಾಪ್ಟ್ ಮಾಡ್ಕೋತಾ ಇದ್ದೀವಿ, ಎಲ್ಲ ಒಬ್ಬರು ಕಲಿತಾ ಇದ್ದೀವಿ. ಈಗ ರಜನೀಶ್ ಆಗಿರ್ಬೋದು, ಕಲಿತಾ ಇರ್ತೀವಿ, ಒಂದರ ಒಂದು ಕಲಿಕೆ ಇದ್ದೇ ಇರುತ್ತೆ ಒಬ್ಬರಿಂದ ಒಬ್ಬರಿಂದ. ಸೊ ಆ ಥರ ಪ್ರತಿಯೊಬ್ಬರಿಂದನೂ ಕಲ್ತಿದ್ದೀವಿ ಸರ್. ಸೊ ಪರ್ಟಿಕ್ಯುಲರಾಗಿ ಯಾರಿಲ್ಲ, ಎಲ್ಲರೂ ಕೂಡ ಇಷ್ಟ. ಒಂದು ಚಾಕ್ಲೇಟ್ ಬಾಕ್ಸಲ್ಲಿ ಒಂದೇ ಚಾಕ್ಲೇಟ್ ತಿನ್ನೋಲ್ಲ, ಇರೋಬ್ಬರು ಎಲ್ಲ ಚಾಕ್ಲೇಟು ತಿಂತೀವಿ ನಾವು. ಸೊ ಪ್ರತಿಯೊಬ್ಬರೂ ಇಷ್ಟ, ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಅದು ಇಷ್ಟ ಆಗುತ್ತೆ, ಒಳ್ಳೆ ಸಿನಿಮಾ ಮಾಡಿದ್ರೆ ಅದು ಇಷ್ಟ ಆಗುತ್ತೆ.
ಸೊ ಪರ್ಟಿಕ್ಯುಲರ್ ಆಗಿ ಅಂತ ಇವ್ರು ಹೇಳಿದಾಗ ಪರ್ಟಿಕ್ಯುಲರ್ ಆಗಿ ಏನೂ ಇಲ್ಲ. ಸೊ ಪ್ರತಿಯೊಬ್ಬರು ನಾವು ಇಷ್ಟಪಡ್ತೀವಿ. ಅಪ್ಪು ಸರ್ ಅಂತೂ ಎಲ್ರಿಗೂ ನಮ್ಮ ಮನೆ ಮಗ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಎಲ್ಲ. ನೀವು ಕರ್ನಾಟಕದ ಯಾವುದೇ ಫ್ಯಾಮಿಲಿಗೆ ಹೋದರೂ ನಮ್ಮ ಮನೆ ಮಗ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಸೊ ನಾವು ಅವರಿಂದ ಕಲಿಯೋದು ಎಷ್ಟಿದೆ ಅಂತ ಅಂದರೆ ನಮ್ಮ ಜೀವನ ಸಾಕಾಗೋದೇ ಇಲ್ಲ ಕಲಿಯೋಕ್ಕೆ. ನಮಗೆ ಅವ್ರಿಗೆ ಇದ್ದಿದ್ದು ಒಂದು ಎನರ್ಜಿ, ಅವ್ರ ಡ್ಯಾನ್ಸು, ಅವ್ರ ಫೈಟ್ಸು ನೋಡ್ತಾ ಇದ್ದಾರೆ ನಮಗೆ. ಈಗ ಅಪ್ಪು ಸರ್ ಹೋದ್ಮೇಲೆ ಕೆಲವೊಂದು ಎಡಿಟ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಅಪ್ಪು ಸರ್ದು ಮ್ಯಾಶಪ್ಸ್ ಎಲ್ಲ ಸ್ಟಾರ್ಟ್ ಆಯಿತು, ಅದೆಲ್ಲ ನೋಡ್ತಾ ಇದ್ದಾರೆ ನಮಗೆ ಗೂಸ್ ಬಂಪ್ಸ್ ಬರುತ್ತೆ. ನಾವು ಏನೋ ಒಂದು ಮಾಡಬೇಕು ಅನ್ಸಿದೆ. ಆ್ಯಕ್ಚುಲಿ ಒಬ್ಬರು ಅಜ್ಜಿ ಒಬ್ರು ಯಾರೋ ಒಂದು ಬಸ್ ಮೇಲಿರೋ ಒಂದು ಪೋಸ್ಟ್ ನೋಡ್ಕೊಂಡು ಅಳ್ತಾ ಇರ್ತಾರೆ, ಅದು ಬಿಯಾಂಡ್ ಫ್ಯಾನ್ ಬೇಸ್ ಆಗಲಿ ಏನೇ ಆದರೂ ಕೂಡ ಅದೆಲ್ಲ ಮೀರಿದೆ ಅದು. ಸೊ ಅದು ಅಷ್ಟೆಲ್ಲ ಮಾಡಿದ್ರು ಅಟ್ಲೀಸ್ಟ್ ಒಂದು ಸ್ವಲ್ಪ ಯಾರೋ ಒಬ್ಬರು ಕಂಡಿಡಿದು ಏ ಮಾಡಿದ್ರಾ ಚೆನ್ನಾಗಿ ಮಾಡಿದ್ರಾ ಅಂತಲೇ ಒಂದು ಖುಷಿ ಆಗ್ಬಿಡುತ್ತೆ ನಮಗೆ. ಸೊ ಅಷ್ಟು ಮಾಡಿಲ್ಲ ಅಂದರು ಸ್ವಲ್ಪ ಮಾಡೋಣ ಅಪ್ಪು ಸರ್. ಅವ್ರ ಥರ ಅಂತೂ ಮತ್ತೆ ಯಾರು ನನಗೊಂದಾಸೆ ಅವ್ರು ಮಾಡಿದ್ರೆ ಹೆಲ್ಪಲ್ಲಿ ನನಗೂ ಒಂದಿನ ಚೂರಾದರೂ ಆ ಥರ ಹೆಲ್ಪ್ ಮಾಡಬೇಕು, ಅಷ್ಟು ಬೆಳಿಬೇಕು, ನಾನು ಹೆಲ್ಪ್ ಮಾಡೋ ಸ್ಟೇಜಿಗೆ ಹೋಗಬೇಕು ಅಂತ ಒಂದು ಆಸೆ.